ग्राम पंचायती नौकरर समस्येगळ विरुद्ध होराडि अवरिगे शक्ति तुंबुव केलसवन्नु होराटगाररद दिवंगत मारुति मनपाडे अवरु माडिदारे। अवर सेवेयन्नु नावेल्लरू स्मरिसबेकागिदे एंदु ग्राम पंचायती नौकरर संघद राज्य प्रधान कार्यदर्शि जि रामकृष्ण अवरु हेळिदरु। ಲಿಂಗಸ್ಕೂರಿನ ಐಎಂಎ ಸಭಾಂಗಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯಿತಿ ನೌಕರರ 9ನೇ ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ನೌಕರರನ್ನು ಸಂಘಟಿತರನ್ನಾಗಿ ಮಾಡಿ ಅವರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದವರು ದಿವಂಗತ ಮಾರುತಿ ಮನ್ಪಾಡೆ ಅವರು ಎಂದು ಹೇಳಿದರು। ಜನಪ್ರತಿನಿಧಿಗಳು ನೀಡುವ ಆಶ್ವಾಸನೆಯನ್ನು ನಂಬದೆ ನಿರಂತರ ಹೋರಾಟದ ಮೂಲಕ ನಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಬೇಕಾದ ಅನಿವಾರ್ಯತೆಯು ಬಂದೊದಗಿದೆ। ಸರ್ಕಾರಗಳು ಕಾರ್ಮಿಕರ ಏಳಿಗೆಯ ಬಗ್ಗೆ ಕಾಳಜಿ ತೋರುವಲ್ಲಿ ವಿಫಲವಾಗಿವೆ। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಂಡವಾಳಶಾಹಿಗಳ ಪರವಾಗಿ ಯೋಜನೆಗಳನ್ನು ಜಾರಿಗೆ ಮಾಡುತ್ತಿವೆ। ಕಾರ್ಮಿಕರ ಬೇಡಿಕೆಗಳನ್ನು ಗಾಳಿಗೆ ತೂರಿ ಶ್ರೀಮಂತರಿಗೆ ಮಣೆ ಹಾಕುತ್ತಿವೆ। ಕಾರ್ಮಿಕ ಇಲಾಖೆಯ ನಿಯಮಗಳನ್ನು ಪದೇ ಪದೇ ಮಾರ್ಪಾಡು ಮಾಡುತ್ತಿರುವ ಪರಿಣಾಮ ಗ್ರಾಮ ಪಂಚಾಯಿತಿ ನೌಕರರು ತೊಂದರೆಗೀಡಾಗುತ್ತಿದ್ದಾರೆ। ನಮ್ಮ ಬೇಡಿಕೆಯನ್ನು ಈಡೇರಿಸಲು ನಿರಂತರ ಹೋರಾಟ ಅವಶ್ಯಕವಾಗಿದೆ ಎಂದು ಹೇಳಿದರು। ಸ್ವಾಗತವನ್ನು ಬಯಸ್ತಾ ಮಾನ್ಪಡೆಯವರು ಹೋರಾಟ ಅಂತಂತೆ ಮಾನ್ಪಡೆಯವರಿಗೆ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ನಾನು ಹೇಳ್ತೇನೆ। ಆದರೆ ಬಹಳ ಪ್ರಮುಖವಾಗಿ ಮಾನ್ಪಡೆಯವರು ನಾವು ಏನಾದರೂ ಕೆಲವು ವರ್ಕರ್ಸ್ಗೆ ಕೆಲಸ ಹೇಳಲಿಕ್ಕೆ ಹೋದ್ರೆ ಸಂಘಟ ಕೆಲಸ ಬಂದು ಮಾಡಬೇಕು ಅಂತ ಹೇಳಿದ್ರೆ ಸರ್ ನಮಗೆ ಬಹಳ ಜವಾಬ್ದಾರಿ ಅದು ಕೆಲಸ ಸರ್ ಈ ಕೆಲಸ ಸರ್ ಅಂತೇಳಿ ಕತೆ ಹೇಳ್ತೀನಿ। ಆದರೆ ಮಾನ್ಪಡೆಯವರು ಅವ್ರ ಮನೆಗೆ ಅವೇ ಬದಲನೆ ಮಾಡ ಮತ್ತೆ ಅವರು ವಿದ್ಯಾಭ್ಯಾಸ ಎಷ್ಟಂತ ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಮಾಡಿದ್ರು ಅವ್ರ ಮನೆ ಒಳಗಡೆ ಹೆಂಗೆ ವಿದ್ಯಾಭ್ಯಾಸ ಮಾಡೋದು ಅಂತ ಹೇಳಿದ್ರೆ ಅವರು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಆರ್ಎಸ್ ಬಸವರಾಜ್, ಜಿಲ್ಲಾ ಅಧ್ಯಕ್ಷರಾದ ಅಮರೀಶ್ ಪಾಟೀಲ್, ಮಹಾದೇವಪ್ಪ ಜಂಬಲದಿನ್ನಿ, ಹನುಮಂತ ಬನ್ನಿಗೋಳ, ಗಿರಿಯಪ್ಪ, ಕೆ ನಾರಾಯಣ, ಸಿಐಟಿಯು ಕಾರ್ಯದರ್ಶಿ ಮೊಹಮ್ಮದ್ ಅನೀಫ್, ಕೆಪಿಆರ್ಎಸ್ ಸದ್ದಂ ಹುಸೇನ್ ಸೇರಿದಂತೆ ಅನೇಕರು ಇದ್ದರು।